ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯೋದ್ರ ಮೂಲಕ ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಳ್ಳುವಂತರಾಗಬೇಕು ಅಂತ ಶ್ರೀ ವಾಲ್ಮೀಕಿ ಯುವಕ ಸಂಘದ ಅಧ್ಯಕ್ಷ ಎಚ್ ಹೊನ್ನೂರಪ್ಪ ಹೇಳಿದ್ರು. ಕಂಪ್ಲಿ ಸಮೀಪದ ದಮ್ಮೂರು ಗ್ರಾಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಾಲ್ಮೀಕಿ ಸಂಘ ಹಮ್ಮಿಕೊಂಡಿದ್ದಂಥ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ ಹಾಗೂ ಶಾಲೆ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಅವರು, ವಿದ್ಯಾರ್ಥಿಗಳು ಅತಿ ಹೆಚ್ಚು ವಿದ್ಯಾಭ್ಯಾಸದ ಕಡೆಗೆ ಒಲವನ್ನು ತೋರಿ ಶಾಲೆಯ ಹಾಗೂ ಗ್ರಾಮದ ಕೀರ್ತಿ ಎತ್ತಿ ಹಿಡಿಯಬೇಕು ಅಂದರು. ನಂತರ ಶಾಲೆಯ ಮುಖ್ಯ ಶಿಕ್ಷಕ ಭದ್ರಿನಾರಾಯಣ ಮಾತನಾಡಿ, ಶಾಲೆ ಆವರಣದಲ್ಲಿ ಸಸಿ ನೆಡುವುದರ ಜೊತೆಗೆ ಅವುಗಳನ್ನು ನಿರ್ವಹಣೆ ಮಾಡಿ ಉತ್ತಮ ವಾತಾವರಣ ಕಲ್ಪಿಸಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರು ಹಾಗೂ ಶಾಲೆಯ ಶಿಕ್ಷಕರೊಂದದವರು ವಿದ್ಯಾರ್ಥಿಗಳು ಹಾಜರಿದ್ದರು. ಗಿಡ ಸಸಿ ಆಗಲಿ ಗಿಡಬೇಕೆಂಬ ಆಶಯದಿಂದ ಒಂದು ಇವತ್ತು ನಡೆಸುವ ಸಹ ಈ ಸಂಭ್ರಮಗಳು ಇಂತಹ ಸಮಾರಂಭಗಳನ್ನು ಆವರಣದಲ್ಲಿ ಶ್ರೀ ವೆಂಕಾವಧೂತರ ಸನ್ನಿಧಾನ ಇದೆ. ಈ ಸನ್ನಿಧಾನದಿಂದ ಅವರು ಕೊಟ್ಟಂತಹ ಜಾಗದಲ್ಲಿಯೇ ಇಂದು ಸಸಿ ನೆಡುವಂತಹ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಹಮ್ಮಿಕೊಳ್ಳಲಿಕ್ಕೆ ಶ್ರೀ ವಾಲ್ಮೀಕಿ ಯುವಕ ಸಂಘದವರು ಮತ್ತು ಅಧ್ಯಕ್ಷರಾದಂತಹ ಶ್ರೀ ಆದಿನಾರಾಯಣ ರೆಡ್ಡಿಯವರು ಇವರೆಲ್ಲರೂ ಆಗಮಿಸಿ ಈ ಸಸಿ ನೆಡುವಂತಹ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ತನ್ಮೂಲಕವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಹುಮ್ಮಸ್ಸನ್ನು ಕೊಟ್ಟಿದ್ದಾರೆ. ಈ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಂದೊಂದು ಮರಗಳನ್ನು ಬೆಳೆಸುವುದಕ್ಕಾಗಿ ಸಸ್ಯಗಳನ್ನು ಕೊಡ್ತಾ ಇದ್ದಾರೆ. ಅವುಗಳನ್ನು 3 ಎಕರೆ ಜಾಗವನ್ನು ಮಠದ ವತಿಯಿಂದ ದಾನದ ರೂಪದಲ್ಲಿ ಬಂದಿದೆ. ಆ ಸ್ಥಳದಲ್ಲಿ ವಿಶೇಷವಾಗಿ ಸಸ್ಯಗಳನ್ನು ನೆಡುವ ಮೂಲಕವಾಗಿ ಮರಗಳನ್ನು ವೈಭವವಾಗಿ ಬೆಳೆಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾರೆ.